वेलकम टू कुक विद वाणी इवत नान वंदु क्रीम वेजिटेबल सैंडविच अंत तोर्सकोड्तिदीनि अदक्के बेकागो सामग्रिगळु एनु अंत हेळ्तीनि मोदलु इदु हालिंकेने मले मनेयल्लिंदे मिक्सिगे हाकिट्कोंडिद्दीनि तुप्प चिरोटि रवा उप्पु ब्रेड चिक्क कट् माडिद ईरुळ्ळि बीन्स क्याबेज क्यारेट तुरि ಒಣಮೆಣಸಿನಕಾಯಿ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ತರಿ ತರಿಯಾಗಿ. ಬೇಕಿದ್ರೆ ಹಸಿ ಮೆಣಸಿನಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಮೊದಲಿಗೆ ಒಂದು ಯಾವುದಾದ್ರು ಪಾತ್ರೆಯಲ್ಲಿ ಎಲ್ಲ ತರಕಾರಿಗಳು ಹಾಕೋಬೇಕು. ಈರುಳ್ಳಿ, ಬೀನ್ಸ್, ನಿಮ್ಗೆ ಯಾವ ತರಕಾರಿ ಬೇಕು ಎಲ್ಲ ಸೇರಿಸ್ಕೋಬೋದು. ಕ್ಯಾಪ್ಸಿಕಮ್, ಕಾರ್ನ್ ಎಲ್ಲದು, ಖಾರ ಎಷ್ಟು ಬೇಕಷ್ಟು, ಒಣಮೆಣಸಿನಕಾಯಿ ಇರೋದು ತರಿ ತರಿಯಾಗಿ ಮಾಡ್ಕೊಂಡಿರೋದು, ಮತ್ತು ಚಿರೋಟಿ ರವ ಅದು ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೋಬೇಕು ಬೈಂಡಿಂಗಿಗೆ ಅಷ್ಟೇ ಅದು. ಆಮೇಲೆ ಕೆನೆ ಸೇರಿಸ್ಕೊಂಡು ಅದು ಎಷ್ಟು ಹಿಡಿತದೆ ನೋಡಿಕೊಂಡು ಅಷ್ಟು ಕೆನೆ ಹಾಕ್ಕೊಂಡು ಕಲಸ್ಬಿಟ್ಟು 5 ನಿಮಿಷ ರೆಸ್ಟ್ ಬಿಡಬೇಕು. ಕಲಸಿ 5 ನಿಮಿಷ ರವ ನೆನೆಯಕ್ ಬಿಡಬೇಕು. ಫುಲ್ ನೆನೆಯಕ್ ಬಿಟ್ರೆ ಮತ್ತೆ ಜಿಗಿ ಆಗುತ್ತೆ, ಅದಕ್ಕೆ 5 ನಿಮಿಷ ನೆನೆಸಿದ್ರೆ ಸಾಕು. ಈಗ ನೆನೆದಿದೆ, ಇದು 5 ನಿಮಿಷ ಆಯ್ತು ರವ ಎಲ್ಲ. ಈಗ ಬ್ರೆಡ್ ಮೇಲೆ ಸವರ್ಕೋಬೇಕು ನೀಟಾಗಿ, ಒಂದ್ ಕಡೆ ಮಾತ್ರ ಸವರ್ಕೋಬೇಕು. ಈಗ ನಾನ್ ಬ್ರೆಡ್ ಮೇಲೆ ಎಲ್ಲ ಸವರ್ಕೊಂಡಿದ್ದೀನಿ ತರಕಾರಿನ, ಮತ್ತೆ ಬ್ರೆಡ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ವೇಸ್ಟ್ ಇದನ್ನ ತವ ಮೇಲೆ ಇಡಬೇಕು. ಮತ್ತು ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕಬೇಕು, ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಸಣ್ಣ ಉರಿನಾಗ ಬೇಯಿಸ್ಕೋಬೇಕು. ಈ ಬೆಂದಿದ್ದು ಇಡ್ತೀವಿ ಒಂದು ಕಡೆಗೆ, ಈ ಕಲರ್ ಬಂದರೆ ಸಾಕು. ಇನ್ನೊಂದು ಕಡೆನೂ ಸ್ವಲ್ಪ ಆ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ರೆಡಿ ಆಗಿರ್ತದೆ.